ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ವ್ಲಾಗ್ ಅಂದರೆ, ಸೊ ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಇತ್ತು. ಸೊ ನಾವು 12 ಗಂಟೆಗೆ ಚಿಕ್ಕದಾಗಿ ಒಂದು ಕೇಕ್ ಪೀಸ್ ತಂದು ಕಟ್ ಮಾಡ್ತಾಯಿದ್ವಿ. ನನ್ನ ಮಗಳಂತೂ ನಿದ್ದೆನೇ ಮಾಡಿರಲಿಲ್ಲ. ಸೊ ಹಾಗೆ ನಾನು 6 ಕೆಜಿ ಕೇಕ್ ಆರ್ಡರ್ ಕೊಟ್ಟಿದ್ದೆ ಅನಾಥ ಆಶ್ರಮದಲ್ಲಿ ಮಕ್ಕಳಿಗೆ ಕಟ್ ಮಾಡಿಸಿ ಹಂಚೋಣ ಅಂತ. ಸೊ ಹಾಗೆ 6 ಕೆಜಿ ಕೇಕ್ ತೊಗೊಂಡು ನಾವು ಆಟೋದಲ್ಲಿ ಹೋಗ್ತಾಯಿದ್ವಿ. ಸೊ ಅವರು ಬಾಳೆಹಣ್ಣು ನಮಗೆ ಒಂದು ಬಾಕ್ಸ್ ಗುಡ್ ಲೈಫ್ ಹಾಲು ಕೊಡಿ ಅಂತ ಅವ್ರು ಕೇಳಿದರು. ಸೊ ನಮ್ಮ ಕೈಲಾಗಿ ನಾವು ಹೋಗಿ ಕೊಟ್ಬಿಟ್ಟು ಬರೋಣ ಅಂತ. ಸೊ ಎಲ್ಲ ಹೋಗ್ತಾಯಿದ್ರು, ಕೇಕ್ ಗಾಡಿಯಲ್ಲೆಲ್ಲ ಆಗಲ್ಲಲ್ಲ, ಅದಕ್ಕೆ ಆಟೋದಲ್ಲಿ ಇಟ್ಕೊಂಡು ಹೋಗ್ತಾಯಿದ್ವಿ. ನನ್ನ ಮಗಳೆಲ್ಗೋ ಹೋಗ್ತಾಯಿದ್ದಾರೆ ಅಂತ ನೋಡ್ತಾಯಿದ್ಲು. ಸೊ ಇನ್ನೂ ನನ್ನ ಚಾನಲನ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಹೊಸ ವೀಡಿಯೋಸ್ ಬರ್ತಾಯಿರುತ್ತೆ, ಸಪೋರ್ಟ್ ಮಾಡಿ. ಸೊ ಹಾಗೆ ನಾವು ಕೇಕೆಲ್ಲ ತೊಗೊಂಡು ಸೀದಾ ಅನಾಥಾಶ್ರಮ ಹತ್ರ ಹೋದ್ವಿ. ಕೋಲಾರಲ್ಲಿ ಅಂತರ್ಗಂಗೆ ರೋಡಲ್ಲಿ ಇದೆಯಲ್ಲ, ಸೊ ಆಶ್ರಮಕ್ಕೆ ಹೋದ್ವಿ. ಸೊ ನಾವಲ್ಲೆಲ್ಲ ಸೆಲೆಬ್ರೇಷನ್ ಮಾಡಿಬಿಟ್ಟು ಮತ್ತೆ ನಾವು ಅಂಗಡಿಗೆ ರೇಷನ್ ತೊಗೊಳಕ್ಕಂತ ಬಂದ್ವಿ. ಸೊ ಏನಕ್ಕಂದರೆ ಈವ್ನಿಂಗ್ ಕೇಕ್ ಕಟ್ಟಿಂಗ್ ಇತ್ತು. ಸೊ ಹಾಗೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಏನಾದರೂ ಮಾಡಿಸ್ಬೇಕಂತ, ಮಶ್ರೂಮ್ ಬಿರಿಯಾನಿ ಮಾಡಿಸ್ಬೇಕು ಅಂತ ನಾವು ಅಕ್ಕಿ ರೇಷನಲ್ಲಿ ತೊಗೊಳ್ತಾ ಇದ್ವಿ. ಸೊ ಫೈನಲಿ ತೊಗೊಂಡು ಮನೆಗೆ ಬಂದ್ವಿ. ಅಡುಗೆ ಭಟ್ರು ನೋಡಿ ಇವರೇ, ನಾನು ಇವ್ರದ್ದು ವೀಡಿಯೋ ಕೂಡ ಒಂದು ಹಾಕಿದ್ದೀನಿ ನೋಡಿ, ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತಾರೆ ಅಂತ. ಸೊ ಹಾಗೆ ಅವರೆಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಫೈನಲಿ ಆಯಿತು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಫ್ರೆಂಡ್ಸ್, ನಾನು ಇದು ಫುಲ್ ವಿಡಿಯೋ ಅವ್ರು ಮಾಡಿರೋದು ಹೇಳಿದ್ದೀನಿ ನೋಡಿ. ಸೊ ಫೈನಲಿ ಅವರೆಲ್ಲ ಇದು ಮಾಡಿದ್ದು ಆದಮೇಲೆ ಕೇಕ್ ಕಟ್ಟಿಂಗ್ ಕೂಡ ಆಯಿತು. ಅವರು ಹೆಸರು ಹಾಕ್ಸಿದ್ರು, ಮಹಿ ಅಂತ, ಮೇ ಹೆಚ್ಚೆ ಅಂತ ಹೆಸರು ಹಾಕ್ಸಿದ್ರು ಅವ್ರ ಫ್ರೆಂಡ್ಸ್ ಎಲ್ಲ ಮಾಡಿದ್ದು. ಸೊ ತುಂಬ ಚೆನ್ನಾಗಿತ್ತು ಬರ್ಡೇ ಅಂತ ಹೇಳ್ಬೋದು. ಹಾಗೆ ಅವರಮ್ಮ ಕೇಕ್ ತಿನ್ನಿಸ್ತಾ ಇದ್ರು, ನನಗೂ ತಿನ್ನಿಸಿದ್ರು. ಸೊ ನಾನು ಸರ್ಪ್ರೈಸಾಗಿ ರಿಂಗ್ ಗಿಫ್ಟ್ ಮಾಡಿದೆ. ನಾವು ಪವಿ ಮಹಿ ಅಂತ ಪಿ ಎಮ್ ಇನ್ಶಿಲ್ ಹಾಕ್ಸಿ ನಾನು ಸರ್ಪ್ರೈಸ್ ಗಿಫ್ಟ್ ಕೊಟ್ಟೆ. ಅವ್ರ ಗೆಸ್ ಆಗಿತ್ತು ಇದೇ ಕೊಡ್ತಾರಂತೆ. ಸೊ ನಾನು ರಿಂಗ್ ಕೊಟ್ಟೆ. ಸೊ ಎಲ್ಲ ಕೊಟ್ಟಿದ್ದಾದಮೇಲೆ ಇದು ವಿಡಿಯೋ ಹಾಕ್ತೀನಿ ನೋಡಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ರಿಂಗ್ ಕೂಡ. ಸೊ ಫೈನಲಿ ಎಲ್ಲರೂ ಊಟ ಮಾಡಿ ಹೋದ್ವಿ. ಇಷ್ಟೇ ವ್ಲಾಗ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ.